ಶಂಕರ ಮೊದಲು ಬಂದು ಕತೆ ಹೇಳಿದ ಮೇಲೆ ಇದರ ನಿರ್ಮಾಕರ್ ನಿರ್ಮಾಪಕರ ಬಗ್ಗೆ ಬೇರೆ ಹೇಳಿದರು ಆಮೇಲೆ ಧನುನೇ ಬಂದು ನಾನು ಮಾಡ್ತಾ ಇದ್ದೀನಿ ಈ ಸಿನಿಮಾ ಅಂತ ಹೇಳಿದರು ಯಾವುದೇ ನಿರ್ಮಾಪಕ ಆಗಿರಲಿ ಬಹಳ ಕಷ್ಟಪಟ್ಟೇನೆ ಹಣ ತರೋದು ಅದು ಕಲಾವಿದನೇ ಆಗಿರಲಿ ನಿಜವಾದ ನಿರ್ಮಾಪಕನೇ ಆಗಿರಲಿ ದುಡ್ಡು ದುಡ್ಡೇ ಆದರೆ ಕಲಾವಿದನನ್ನು ಯಾಕೆ ಹತ್ರ ಆಗ್ತೀವಿ ಅಂದರೆ ನಾವು ಕಲಾವಿದರಾಗಿರೋದ್ರಿಂದ ಈ ಒಬ್ಬ ಕಲಾವಿದ ಮಾಡ್ತಿದ್ದಾನಲ್ಲ ಅಂತ ಅನಿಸುತ್ತೆ ಅಷ್ಟೇ ಆದರೆ ನಿರ್ಮಾಪಕರು ನಿಜವಾದ ಅರ್ಥದಲ್ಲಿ ಅನ್ನದಾತರು ಅನ್ನದಾತನ ಸ್ಥಾನದಲ್ಲಿ ಈಗ ಧನು ಬಂದು ಅಲಂಕರಿಸಿದ್ದಾನೆ ತುಂಬ ಸಂತೋಷ ಅನಿಸುತ್ತೆ ಮೊದಲನೇದಾಗಿ ಇಡೀ ತಂಡಕ್ಕೆ ತುಂಬ ತುಂಬ ಧನ್ಯವಾದಗಳು ಯಾಕಂತಂದರೆ ನಾವಿಬ್ಬರು ಯಾರು ಹೇಳಿದ್ರಲ್ಲ ಸಣ್ಣ ಪಾತ್ರ ಏನು ಯಾರು ಹೇಳಿದ್ರು ಆವಾಗಲೇ ಸಣ್ಣ ಪಾತ್ರ ಅಂತ ಅಲ್ಲೂ ಅಲ್ಲೂ ಇರಬೇಕು ಅಲ್ವಾ ಅಲ್ಲೂ ಓಕೆ ಅಲ್ಲೂ ಹೇಳಿದ್ರು ಆ ಥರ ನಾವಿಬ್ಬರು ಪಾತ್ರ ಮಾಡಿದ್ದೀವಿ ಅಂದ್ರೆ ಬಹಳ ದಿನ ಆದ್ಮೇಲೆ ಅಂದ್ರೆ ಒಂದು ಸಣ್ಣ ಚೇಂಜ್ ಮಾಡ್ಕೊಂಡಿದ್ದೀವಿ ಇದ್ರಲ್ಲಿ ನನ್ನ ತಾಯಿ ಪಾತ್ರ ಇವ್ರ ತಂದೆ ಪಾತ್ರ ಕರೆಕ್ಟ್ ಹೌದಾ ಆದ್ರೆ ತಂದೆ ಹಾಗೆ ಮನೆಯನ್ನು ನಿಭಾಯಿಸುವಂತ ಪಾತ್ರ ಇವರು ತಾಯಿ ಅಂತೆ ಅಯ್ಯೋನ ಪಾತ್ರ ಅಲ್ವಾ ಮೊದಲ ಸಲ ಆದ್ಮೇಲೆ ಬಹಳ ವರ್ಷಗಳಾದ್ಮೇಲೆ ನಾವಿಬ್ಬರು ಪಾತ್ರ ಮಾಡಿದ್ದು ಅಂದ್ರೆ ಒಂದೇ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀವಿ ಆದರೆ ಈ ಸಿನಿಮಾದಲ್ಲಿ ಮತ್ತೆ ಒಟ್ಟಿಗೆ ಪಾತ್ರ ಮಾಡೋ ಅವಕಾಶ ಸಿಕ್ಕಿದೆ ಧನು ಒಬ್ಬ ಕಲಾವಿದ ಅಥವಾ ಸಣ್ಣ ಪುಟ್ಟ ಪಾತ್ರದಿಂದ ಮೇಲೆ ಬಂದವ ಅನ್ನೋದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹುಡುಗ ನನಗೆ ಬಹಳ ಇಷ್ಟ ಆಗೋದು ಅವನು ಅವನು ನಡ್ಕೊಳ್ಳೋ ರೀತಿ ಮತ್ತೆ ನೋಡಿ ಅವನ ಸ್ನೇಹಿತರು ಕೂಡ ಹಾಗೆ ಇದ್ದಾರೆ ಅಥವಾ ಅವನು ಆರಾಧಿಸುವ ದೈವ ಕೂಡ ಅದು ರಾಜಣ್ಣ ಆಗಿರ್ಬೋದು ಅಥವಾ ಶಿವಣ್ಣ ಆಗಿರ್ಬೋದು ವಿಜಯ್ ಆಗಿರ್ಬೋದು ಸತೀಶ್ ನಮ್ಮ ಸಾರಿ ನಿನ್ನ ಹೆಸರು ನಾನು ಮರ್ತೋಗ್ತೀನಿ ಕಣು ಲೂಸ್ ಏ ನೀನ್ ಅಲ್ಲ ಕಣು ನೀನು ಯಾರು ಗೊತ್ತಿಲ್ಲ ಅವನ ಪಕ್ಕದ ವಸಿಷ್ಠ ಆಗಿರ್ಬೋದು ಇವ್ ಈ ನಡುವೆ ಯಾರ್ದ ಹೆಸರು ಯಾರಿಗೂ ಹೇಳ್ಬಿಡ್ತೀನಿ ಆದ್ರಿಂದ ದಯವಿಟ್ಟು ವಿಜಯ್ ಪ್ರಸಾದ್ ತಪ್ಪ ನನಗೆ ಪಾರ್ಟ್ ಅಲ್ಲಿ ಚಾನ್ಸ್ ಕೊಟ್ಟಿರಲಿಲ್ಲ ಅವನ ಸಿನಿಮಾದಲ್ಲಿ ಅವನ ಕತೆ ಹೇಳಕ್ ಬಂದಿದ್ದ ಹಿಂದಿನ ದಿನ ನನ್ನ ಹತ್ರ ಮಾತಾಡಿದ್ದ ನೆಕ್ಸ್ಟ್ ಡೇ ಶೂಟಿಂಗ್ ಸ್ಪಾಟ್ ಹತ್ರ ಬಂದಿದ್ದೆ ನೀವು ನನ್ನ ನೋಡಿ ಗುರುತಿಸ್ಲಿಲ್ಲ ಅಂತೇಳಿ ಪಾಠ ಕೊಡ್ಲಿಲ್ಲ ಅವನ ಪಿಕ್ಚರಲ್ಲಿ ಹೌದು ಕೇಳ್ಬೇಕಾದ್ರೆ ಏನ್ ಸರ್ ಇದು ಹೌದು ಆ ತರ ನನ್ ಸ್ವಲ್ಪ ಅದೊಂದು ದೊಡ್ಡ ವೀಕ್ನೆಸ್ ಕಣಪ್ಪ ಅದು ಒಂದೊಂದ್ಸತಿ ಯಾರ ಹೆಸರನ್ನ ಯಾರನ್ನೋ ಕರೆದ್ಬಿಟ್ಟಿರ್ತೀನಿ ಆದ್ರೆ ಗುರ್ತಿರುತ್ತಾರೆ ಅಷ್ಟೇ ಅದರಿಂದ ಅದೊಂದು ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಪಿಕ್ಚರು ಬಡವ ರಾಸ್ಕಲ್ ನಿರ್ದೇಶಕನಿಂದ ಹಿಡಿದು ಎಲ್ಲ ಹೊಸ ತಂಡ ಈ ಚಿತ್ರದಲ್ಲಿ ಕೆಲಸ ಮಾಡಿದೆ ಅಮೃತ 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 ಅಯ್ಯಂಗಾರ್ ಅಮೃತ ಅಯ್ಯಂಗಾರ್ ಅಮೃತ ಒಳ್ಳೆ ಆರ್ಟಿಸ್ಟ್ ಆಫ್ ಕೋರ್ಸ್ ನನ್ನ ಜೊತೆ ಡೈರೆಕ್ಟರ್ ಶಂಕರ್ ಗುರು ಅಣ್ಣವ್ರ ಸಿನಿಮಾ ಏ ಸುಮ್ಮನಿರು ನಾನ್ ಶಂಕರ ನೀನ್ ಎಷ್ಟತಿ ಫೋನ್ ಮಾಡಿದೀನಿ ನಾನು ತಿಳ್ಕೊಂಡೆ ಅದು ಶಂಕರ್ ಗುರು ಅಂತ ಇತ್ತಲ್ಲ ಇದು ಯಾರು ಶಂಕರ್ ಗುರು ಬಂದ ತಕ್ಷಣ ಅದೇ ಕೇಳಿದ್ರು ಯಾ ಶಂಕರ್ ಗುರು ಅಂತ ಬಡವರ ಹೆಸರಲ್ಲ ಅಣ್ಣವ್ರು ಹೇಳಿದ್ದು ಶಂಕರ್ ಗುರು ಹೆಸರು ಯಾಕೆ ಸಿನಿಮಾ ಅದು ಅಂತ ಅನ್ಕೊಂಡೆ ಆಮೇಲೆ ಶಂಕರ ನೀನ್ ಗೊತ್ತಾಯ್ತು ಗುರು ನಿನ್ನ ಗುರು ನಿಜವಾದ ಗುರು ಅಲ್ವಾ ಗುರುಪ್ರಸಾದ್ ಅವರ ಹೆಸರನ್ನ ಕಟ್ ಮಾಡಿ ಇಟ್ಕೊಂಡಿದೀಯ ಅಣ್ಣವ್ರ ಫ್ಯಾನ್ ಅಂತ ಅವರು ಓ ಹೌದಾ ಅಯ್ಯೋ ಹಂಗ ಸರ್ ತಪ್ಪಾಯ್ತು ಕಣಪ್ಪ ನೀನು ಅಣ್ಣವ್ರ ಫ್ಯಾನ್ ಆಗಿದ್ರಿಂದ ಶಂಕರ್ ಗುರು ಓಕೆ ಓ ಶಂಕರ್ ಗುರು ಅದಕ್ಕೆ ಬಡವರ ಸ್ಕಲ್ ಬಡವರ್ ಕರೆಕ್ಟ್ ಕರೆಕ್ಟ್ ಕಣು ಈಗ ಅರ್ಥ ಆಯ್ತು ಬಿಡು ನೀನ್ ಮೊದ್ಲೇ ನನಗೆ ಸ್ಟೇಜ್ ಹತ್ತಕ್ ಮುಂಚೆ ಇವೆಲ್ಲ ಹೇಳ್ಕೊಡ್ಬೇಕು ಕಣು ಪಿಕ್ಚರ್ ತುಂಬಾ ಚೆನ್ನಾಗಿದೆ 24ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ ಈ ಪಿಕ್ಚರ್ ಅನ್ನ ನೋಡಿ ಆನಂದಿಸಿ ಯಾಕಂತಂದ್ರೆ ನಾವು ಎಷ್ಟು ಹೃದಯವಂತರು ಎಷ್ಟು ಉದಾರ ಮನಸ್ಸಿನವರು ಅಂತಂದ್ರೆ ಎಲ್ಲಾ ಭಾಷೆಗಳ ಚಿತ್ರಗಳನ್ನ ಅವರ ರಾಜ್ಯದಲ್ಲಿ ಹೋಗೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಯಶಸ್ವಿ ಮಾಡ್ತೀವಿ ಅವರ ರಾಜ್ಯದಲ್ಲಿ ಹೆಚ್ಚಾಗಿ ರಿಲೀಸ್ ಥಿಯೇಟರ್ಗಿಂತ ಹೆಚ್ಚು ಥಿಯೇಟರ್ಗಳನ್ನ ಕರ್ನಾಟಕದಲ್ಲಿ ಕೊಟ್ಟು ಅವರಿಗೆ ನಾವು ರತ್ನ ಕಂಬಳಿಯನ್ನು ಹಾಸ್ತೀವಿ ಯಶಸ್ಸನ್ನು ಮಾಡ್ತೀವಿ ತುಂಬಾ ಸಂತೋಷ ನಾನು ಅದ್ರ ಬಗ್ಗೆ ಬೇಜಾರು ಪಟ್ಕೊಳ್ತಿಲ್ಲ ಆದರೆ ನಮ್ಮನ್ನು ನೋಡ್ರಪ್ಪ ನಮ್ಮ ಚಿತ್ರಗಳನ್ನು ನೋಡಿ ನಮ್ಮ ಚಿತ್ರಗಳನ್ನು ಅಷ್ಟೇ ಯಶಸ್ಸು ಮಾಡಿ ಅಷ್ಟೇ ದೊಡ್ಡದಾಗಿ ಸ್ವಾಗತ ಮಾಡಿ ಅಷ್ಟೇ ರೆಡ್ ಕಾರ್ಪೆಟ್ ಹಾಕಿ ಯಾರೇ ಕರ್ನಾಟಕದಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಕುವ ಕೆಟ್ಟ ಮನಸ್ಸಿಗಳಿಗೆ ಧಿಕ್ಕಾರವಿರಲಿ ಕನ್ನಡ ಕನ್ನಡತನವನ್ನು ಎತ್ತಿರುವ ಸಿನಿಮಾಗಳಾಗಲಿ ಹಾಡುಗಳಾಗಲಿ ಸಾಹಿತ್ಯ ಆಗಲಿ ಯಾವುದೇ ಆಗಲಿ ನಮ್ಮದು ನಮ್ಮ ಕನ್ನಡತನ ಮೆರೀಲಿ ಅಂತೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು